ನಮಸ್ಕಾರ ಮುಖ್ಯಾಂಶಗಳು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಜಲಜೀವನ್ ಮಿಷನ್ ಅನುಷ್ಠಾನಕ್ಕೆ ಸಮ್ಮತಿ 4500 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಸಂಪುಟ ಅನುಮೋದನೆ ಸಚಿವ ಜೆಸಿ ಮಾಧುಸ್ವಾಮಿ ಹೈಕೋರ್ಟ್ನಲ್ಲಿ ವಸ್ತ್ರ ಸಂಹಿತೆ ಪ್ರಕರಣ ವಿಚಾರಣೆ ವಿಸ್ತೃತ ಪೀಠಕ್ಕೆ ಅರ್ಜಿ ವರ್ಗಾವಣೆ ಕಳೆದ 11 ವರ್ಷಗಳಲ್ಲಿ ಶೇಕಡಾ 85ರಷ್ಟು ನಕ್ಸಲ್ ಚಟುವಟಿಕೆ ನಿಗ್ರಹ ಬಾಧಿತ ಪ್ರದೇಶಗಳಲ್ಲಿ ಮೂಲ ಸೌಕರ್ಯಕ್ಕೆ ಒತ್ತು ಸಚಿವ ನಿತ್ಯಾನಂದ ರಾಯ್ ಹಾಗೂ ಭಾರತ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಸರಣಿ ಟಾಸ್ ಗೆದ್ದ ಪ್ರವಾಸಿ ತಂಡದಿಂದ ಬೌಲಿಂಗ್ ಆಯ್ಕೆ ವಾರ್ತೆಗಳ ವಿವರ ರಾಜ್ಯಾದ್ಯಂತ ಹಲವು ಜಿಲ್ಲೆಗಳ ಜನವಸತಿ ಪ್ರದೇಶದಲ್ಲಿ ಜಲಜೀವನ್ ಮಿಷನ್ ಯೋಜನೆ ಜಾರಿ 2011 ರ ಸಾಲಿನ ಗೆಜೆಟೆಡ್ ಹುದ್ದೆಗಳ ನೇಮಕಾತಿ ಅಧಿಸೂಚನೆಯನ್ನು ಮಾನ್ಯಗೊಳಿಸುವುದು ಬೆಂಗಳೂರು ಹೊರವಲಯದಲ್ಲಿ ಪೆರಿಫೆರಲ್ ರಸ್ತೆ ನಿರ್ಮಾಣ ಸೇರಿದಂತೆ ಹಲವು ಪ್ರಮುಖ ನಿರ್ಧಾರಗಳನ್ನು ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಅಧ್ಯಕ್ಷತೆಯಲ್ಲಿಂದು ನಡೆದ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯಗಳ ಕುರಿತು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಜೆಸಿ ಮಾಧುಸ್ವಾಮಿ ವಿವರಿಸಿದರು 2023-24ನೇ ಸಾಲಿಗೆ ಶಿವಮೊಗ್ಗ ಚಿಕ್ಕಮಗಳೂರು ಉತ್ತರ ಕನ್ನಡ ಚಿಕ್ಕಬಳ್ಳಾಪುರ ಬಳ್ಳಾರಿ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ನೀರಿನ ಲಭ್ಯತೆ ಆಧರಿಸಿ ಆದ್ಯತೆ ಮೇರೆಗೆ ಜಲಜೀವನ್ ಮಿಷನ್ ಯೋಜನೆಯನ್ನು ಜಾರಿಗೊಳಿಸಲಾಗುತ್ತಿದೆ 2023ರ ವೇಳೆಗೆ ರಾಜ್ಯದ ಎಲ್ಲಾ ಮನೆಗಳಿಗೂ ಕೊಳವೆ ಮೂಲಕ ನೀರು ಒದಗಿಸುವುದು ಸರ್ಕಾರದ ಸಂಕಲ್ಪವಾಗಿದ್ದು ಇದಕ್ಕಾಗಿ ಸುಮಾರು 4500 ಕೋಟಿ ರೂಪಾಯಿ ಅಧಿಕ ಮೊತ್ತದ ಯೋಜನೆಗಳಿಗೆ ಅನುಮತಿ ನೀಡಲಾಗಿದೆ ಎಂದರು ಯೋಜನೆ ಜಾರಿಗೊಳ್ಳುವ ಗ್ರಾಮದ ಸ್ಥಳೀಯರಿಂದ ಶೇಕಡಾ 10ರಷ್ಟು ಪಾಲು ಭರಿಸುವ ಶರತ್ತನ್ನು ಸಡಿಲಗೊಳಿಸಲಾಗಿದ್ದು ಸರ್ಕಾರವೇ ಆ ಹಣವನ್ನು ಒದಗಿಸಲಿದೆ ಇದಕ್ಕಾಗಿ ವಿಶ್ವ ಬ್ಯಾಂಕ್ನಿಂದ ಸಾಲ ಪಡೆಯಲಾಗುತ್ತಿದೆ ಎಂದು ತಿಳಿಸಿದರು ಬಹುಗಾಮ ಕುಡಿಯುವ ನೀರಿಗೆ 16.73 ಕೋಟಿಗೆ ಅನುಮೋದನೆ ಕೊಟ್ಟಿದ್ದೀವಿ ಇದರಲ್ಲಿ 3.5 ಕೋಟಿ ಕೇಂದ್ರ ಕೊಡುತ್ತೆ 13.3 ಕೋಟಿನ ನಾವು ಕೊಡ್ತಾ ಇದ್ದೀವಿ ಸಂಡೂರು ತಾಲೂಕಲ್ಲಿ ನಿಡುಗುರ್ತಿ ಮತ್ತು ಇತರೆ 60 ಜನವಸತಿಗಳಿಗೆ ಬಹುಗ್ರಾಮ ಕುಡಿಯುವ ಯೋಜನೆಗೆ 2011ನೇ ಸಾಲಿನಲ್ಲಿ 360 ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆಗಳ ನೇಮಕಾತಿಗೆ ಕರ್ನಾಟಕ ಲೋಕಸೇವಾ ಆಯೋಗ ಅಧಿಸೂಚನೆ ಹೊರಡಿಸಿತ್ತು ಅಂದಿನ ಅಧಿಸೂಚನೆಯನ್ನು ಸರ್ಕಾರ ಮಾನ್ಯ ಮಾಡಿದೆ ನೇಮಕಗೊಂಡಿದ್ದ ಅಭ್ಯರ್ಥಿಗಳನ್ನು ಸರ್ಕಾರಿ ಸೇವೆಗೆ ನಿಯೋಜಿಸಲಾಗುವುದು ಜೇಷ್ಠತೆ ಹಾಗೂ ಹುದ್ದೆಗಳ ಹಂಚಿಕೆ ಬಗ್ಗೆ ಮುಂದಿನ ದಿನಗಳಲ್ಲಿ ಕಾನೂನು ರೂಪಿಸಲಾಗುತ್ತದೆ ಹೈಕೋರ್ಟ್ನಲ್ಲಿದ್ದ ಪ್ರಕರಣ ಇತ್ಯರ್ಥಗೊಂಡಿದ್ದು ಶಾಸನಸಭೆಯಲ್ಲಿ ಅಧಿಸೂಚನೆ ರದ್ದುಗೊಳಿಸುವ ವಿಷಯ ಚರ್ಚೆಯಾಗಿಲ್ಲ ಎಂಬ ತಾಂತ್ರಿಕ ಲೋಪವನ್ನು ಸರಿಪಡಿಸಲು ಹೊಸದಾಗಿ ಮಸೂದೆ ರಚಿಸಲಾಗಿದೆ ಅದನ್ನು ಮುಂದಿನ ವಿಧಾನಮಂಡಲ ಅಧಿವೇಶನದಲ್ಲಿ ಮಂಡಿಸಲಾಗುವುದು ಶಾಸನಸಭೆಯ ತೀರ್ಮಾನಕ್ಕೆ ಸರ್ಕಾರ ಬದ್ಧವಾಗಿರಲಿದೆ ಎಂದು ತಿಳಿಸಿದರು ಬೆಂಗಳೂರು ಸಂಚಾರಿ ದಟ್ಟಣೆಯನ್ನು ಕಡಿಮೆ ಮಾಡಲು ಹೊರವರ್ತುಲದಲ್ಲಿ 100 ಮೀಟರ್ ಅಗಲ 71 ಕಿಲೋಮೀಟರ್ ಉದ್ದದ ಪೆರಿಫೆರಲ್ ರಸ್ತೆ ನಿರ್ಮಾಣಕ್ಕೆ ಸಂಪುಟ ಆಡಳಿತಾತ್ಮಕ ಅನುಮೋದನೆ ನೀಡಿದ್ದು ರಸ್ತೆ ನಿರ್ಮಿಸಿ 50 ವರ್ಷ ಟೋಲ್ ಸಂಗ್ರಹಿಸಲು ಒಪ್ಪಿಗೆ ಸೂಚಿಸಲಾಗಿದೆ ಬಸವಕಲ್ಯಾಣದಲ್ಲಿ 560 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುಭವ ಮಂಟಪ ನಿರ್ಮಾಣಕ್ಕೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ ವಿಧಾನಮಂಡಲದ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರು ಮಾಡುವ ಭಾಷಣಕ್ಕೆ ಸಂಪುಟ ಅಂಗೀಕಾರ ನೀಡಿದ್ದು ಮುಖ್ಯಮಂತ್ರಿ ಅವರು ರಾಜ್ಯಪಾಲರಿಗೆ ಭಾಷಣ ಹಸ್ತಾಂತರಿಸಲಿದ್ದಾರೆ ಎಂದರು ಆನಿಷ್ಟನ ಗವರ್ನಮೆಂಟ್ ಒಪ್ಪಿಕೊಳ್ಳುತ್ತೆ ಅಂತ ಹೇಳಿ ಅದರ ಬಗ್ಗೆ ಲಾ ಪಾಸ್ ಮಾಡಿ ನಾವು ಅವತ್ತಿನ ಲಿಸ್ಟ್ ಅನ್ನು ಅಪ್ರೂವ್ ಮಾಡ್ತೇವೆ ಆನಂತರ ಪ್ಲೇಸ್ಮೆಂಟ್ಸ್ ಎಲ್ಲ ಹೇಗೆ ಮಾಡಬೇಕು ಸೀನಿಯಾರಿಟಿ ಎಲ್ಲ ಹೇಗೆ ಮಾಡಬೇಕು ಅನ್ನೋದನ್ನ ಕಾನೂನುಗಳಲ್ಲಿ ನಿಯಮದಲ್ಲಿ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಹಣಕ್ಕೆ ಬಡ್ಡಿ ಸಹಿತ ಸೇರಿಸಿ ಔಟ್ ರೇಟ್ ಸೇಲಿ ಕೊಡಬಹುದು ಅಂತ ತೀರ್ಮಾನ ಮಾಡಿದ್ದೇವೆ ಇನ್ ಬೆಂಗಳೂರು ಪೆರಿಫೆರಲ್ ರಿಂಗ್ ರಸ್ತೆ ಬಹಳ ಇಂಪಾರ್ಟೆಂಟ್ ಆಗಿ ಬೆಂಗಳೂರು ಪೆರಿಫೆರಲ್ ರಿಂಗ್ ರಸ್ತೆ ಮಾಡಲಿಕ್ಕೆ ಕ್ಯಾಬಿನೆಟ್ ಅನುಮೋದನೆ ಮಾಡಿದೀವಿ ಇವತ್ತು ಅಲ್ಲಿ ಎರಡು ಇಶ್ಯೂ ಇತ್ತು ಒಂದು ಲ್ಯಾಂಡ್ ಅಕ್ವಿಸಿಷನ್ ದೊಡ್ಡ ಇಶ್ಯೂ ಇತ್ತು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟು ನೀವು ತಕ್ಷಣ ಇಶ್ಯೂನ ಸಾಲ್ವ್ ಮಾಡಬೇಕಂತಾಗಿದೆ ಲ್ಯಾಂಡ್ ಅಕ್ವಿಸಿಷನ್ ಕಾಸ್ಟಲ್ಲಿ ಕೊಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿತ್ತು ಅದು ಜೊತೆಗೆ ನೆಗೋಷಿಯೇಟ್ ಮಾಡ್ಬೋದು ಅಂತ ಒಂದು ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಅದನ್ನು ನೆಗೋಷಿಯೇಟ್ ಮಾಡಿ 100 ಮೀಟರ್ ಉದ್ದ ಅಗಲನ ನಾವು ರೋಡ್ ರಸ್ತೆ ತಗೋತಾ ಇದ್ದೀವಿ ಸುಮಾರು 71 ಕಿಲೋಮೀಟ್ರು ಅದನ್ನು ಮಾಡಲಿಕ್ಕೆ ಇವತ್ತು ನಾವು 50 ವರ್ಷದ ಲೀಸನ್ನು ಟೋಲ್ ಕಲೆಕ್ಷನ್ಗೆ ಅವಕಾಶ ಮಾಡಿಕೊಟ್ಟು ಅವರೇ ಲ್ಯಾಂಡ್ ಅಕ್ವೈರ್ ಮಾಡ್ಕೋಬೇಕು ಅವರೇ ರಸ್ತೆ ಮಾಡಿ 50 ಇಯರ್ಸ್ ಲೀಸ್ ಮೇಲೆ ನಡೆಸಿ ಆಮೇಲೆ ಗೌರ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡಬೇಕು ಅನ್ನೋ ಆಧಾರದ ಮೇಲೆ ಇವತ್ತು ಅದನ್ನು ಸರ್ಕಾರದಲ್ಲಿ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಟ್ಟಿದ್ದೀವಿ
ಶಿಕ್ಷಣ ಸಂಸ್ಥೆಗಳಲ್ಲಿನ ವಸ್ತ್ರ ಸಂಹಿತೆ ಕುರಿತಂತೆ ಸಲ್ಲಿಸಲಾದ ಅರ್ಜಿಗಳ ವಿಚಾರಣೆ ನಡೆಸಿದ ಹೈಕೋರ್ಟ್ನ ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಪ್ರಕರಣವನ್ನು ಮುಖ್ಯ ನ್ಯಾಯಮೂರ್ತಿಗಳನ್ನೊಳಗೊಂಡ ವಿಸ್ತೃತ ಪೀಠಕ್ಕೆ ವರ್ಗಾಯಿಸಲು ಸೂಚಿಸಿದ್ದಾರೆ. ಹಿಜಾಬ್ ವಿವಾದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದ ವಿದ್ಯಾರ್ಥಿನಿಯರು ಮುಂದಿನ ಎರಡು ತಿಂಗಳವರೆಗೂ ತಮಗೆ ಹಿಜಾಬ್ ಧರಿಸಿ ಕಾಲೇಜಿಗೆ ಹೋಗಲು ಅನುಮತಿ ನೀಡಬೇಕು ಎಂದು ಮನವಿ ಮಾಡಿದರು. ಈ ಪ್ರಕರಣ ನಿನ್ನೆ ವಿಚಾರಣೆಗೊಳಪಟ್ಟಿತ್ತು. ಇಂದು ವಿಚಾರಣೆ ಮುಂದುವರೆಸಿದ ನ್ಯಾಯಮೂರ್ತಿಗಳು ಮಧ್ಯಂತರ ಆದೇಶ ನೀಡಲು ನಿರಾಕರಿಸಿ ಪ್ರಕರಣ ವಿಸ್ತೃತ ಪೀಠದಲ್ಲಿ ವಿಚಾರಣೆಗೆ ಒಳಪಡುವುದು ಸೂಕ್ತ ಎಂದು ಅಭಿಪ್ರಾಯಪಟ್ಟರು. ಇದು ತುರ್ತಾಗಿ ವಿಚಾರಣೆಗೊಳ್ಳಬೇಕಾದ ವಿಷಯ, ಹಾಗಾಗಿ ಅರ್ಜಿದಾರರು ವಿಸ್ತೃತ ಪೀಠದ ಮುಂದೆಯೇ ಮಧ್ಯಂತರ ಆದೇಶಕ್ಕೆ ಮನವಿ ಸಲ್ಲಿಸಬಹುದು ಎಂದು ನ್ಯಾಯಮೂರ್ತಿಗಳು ತಿಳಿಸಿದ್ದಾರೆ. ರಾಜ್ಯಸಭೆಯ ಎಂಟನೇ ದಿನದ ಕಲಾಪದಲ್ಲಿಂದು ಪ್ರಶ್ನೋತ್ತರ ಅವಧಿಯಲ್ಲಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ರಾಜ್ಯ ಸಚಿವ ಎ ನಾರಾಯಣಸ್ವಾಮಿ, ದೇಶದಲ್ಲಿ 2,68,98,000 ಅಧಿಕ ದಿವ್ಯಾಂಗರಿದ್ದು ಅವರ ಸಬಲೀಕರಣಕ್ಕೆ ಸರ್ಕಾರ ಎಲ್ಲ ಕ್ರಮಗಳನ್ನು ಕೈಗೊಂಡಿದೆ. ಮೊದಲು ಕೇವಲ 7 ಬಗೆಯ ವಿಕಲಾಂಗತೆಯನ್ನು ಪರಿಗಣಿಸಲಾಗುತ್ತಿತ್ತು. 2016ರಲ್ಲಿ ನೂತನ ಕಾಯ್ದೆ ಜಾರಿಗೊಳಿಸಿ 21 ಬಗೆಯ ವೈಕಲ್ಯವನ್ನು ಪರಿಗಣಿಸಿ ನೆರವು ನೀಡಲಾಗುತ್ತಿದೆ ಎಂದರು. ಅಲ್ಲದೆ ಉದ್ಯೋಗದಲ್ಲಿ ನೀಡಲಾಗುತ್ತಿದ್ದ ಮೀಸಲಾತಿಯನ್ನು ಶೇಕಡ 3ರಿಂದ 4ಕ್ಕೆ ಹೆಚ್ಚಿಸಲಾಗಿದೆ. ಸಿಎಸ್ಆರ್ ನಿಧಿ ಬಳಸಿ ದಿವ್ಯಾಂಗರಿಗೆ ಹೆಚ್ಚಿನ ಸವಲತ್ತು ಹಾಗೂ ಅಗತ್ಯ ಸಾಧನೆಗಳನ್ನು ಒದಗಿಸಲಾಗುತ್ತಿದೆ ಎಂದು ಅವರು ಹೇಳಿದರು. I lay on the table of the house the papers listed against their names from serial number 1 to 4. Mainly a humanitarian crisis facing the entire Kerala, irrespective of it is not only in the villages, rural areas, urban areas, municipalities and corporations, sir. It is nothing but the people of Kerala lives in constant fear to instant wild animal attacks. Last month alone there are deaths and incidents of such cases, sir. You have made a census in 2011. There is 2,68,00,000. ಈ ಮಧ್ಯೆ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರಾಯ್, ಕಳೆದ 7 ವರ್ಷಗಳಲ್ಲಿ ಮಾವೋವಾದಿ ಮತ್ತು ನಕ್ಸಲ್ ಚಟುವಟಿಕೆಗಳು ಗಣನೀಯ ಇಳಿಕೆ ಕಂಡಿವೆ ಎಂದರು. ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು, But what I must say now, that is earlier, there was only disabled, sir, included only the 7, sir. Only 7 earlier. After that, we made an act on 2016, the range of disabilities. We included nearly 21 disabilities for this disability program, sir. But we have increased this reservation policy from 3% to 4% reservation in the employment as well in the private sector also, sir. We have no any statistics from there, sir. 50.4% ಕಮ್ಮಿ. ಈ ಮಧ್ಯೆ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರಾಯ್, ಕಳೆದ 7 ವರ್ಷಗಳಲ್ಲಿ ಮಾವೋವಾದಿ ಮತ್ತು ನಕ್ಸಲ್ ಚಟುವಟಿಕೆಗಳು ಗಣನೀಯ ಇಳಿಕೆ ಕಂಡಿವೆ ಎಂದರು. ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು, 2009ರಲ್ಲಿ ಎಡಪಂಥೀಯ ತೀವ್ರವಾದಕ್ಕೆ ಸಂಬಂಧಿಸಿದ 2,258 ಪ್ರಕರಣಗಳು ನಡೆದಿದ್ದು 2021ರಲ್ಲಿ ಈ ಪ್ರಮಾಣ 509ಕ್ಕೆ ಇಳಿಕೆಯಾಗಿದೆ ಎಂದರು. ಎಡಪಂಥೀಯ ತೀವ್ರವಾದದ ಘಟನೆಗಳಿಗೆ ಬಲಿಯಾಗುವ ನಾಗರಿಕರು ಮತ್ತು ಭದ್ರತಾ ಸಿಬ್ಬಂದಿ ಸಂಖ್ಯೆ ಕಳೆದ 11 ವರ್ಷಗಳಲ್ಲಿ ಶೇಕಡ 85% ಆಗಿದೆ. 2010ರಲ್ಲಿ ಎಡಪಂಥೀಯ ತೀವ್ರವಾದ ಘಟನೆಗಳಿಂದ 1,005 ಮಂದಿ ಮೃತಪಟ್ಟಿದ್ದು 2021ರಲ್ಲಿ ಈ ಸಂಖ್ಯೆ 147ಕ್ಕೆ ಇಳಿಕೆಯಾಗಿದೆ. ಅಲ್ಲದೆ 2010ರಲ್ಲಿ 96 ಜಿಲ್ಲೆಗಳು ಎಡಪಂಥೀಯ ತೀವ್ರವಾದ ಜಿಲ್ಲೆಗಳ ಸಂಖ್ಯೆ 2021ರಲ್ಲಿ 46ಕ್ಕೆ ಇಳಿಕೆಯಾಗಿದೆ ಎಂದು ಸಚಿವರು ತಿಳಿಸಿದರು. ಮಾವೋವಾದಿ ಮತ್ತು ನಕ್ಸಲ್ ಚಟುವಟಿಕೆಗಳಿಗೆ ಕೆಲವು ಅಂತಾರಾಷ್ಟೀಯ ಸಂಘಟನೆಗಳು ನೆರವು ನೀಡುತ್ತಿದ್ದು, ಇಂತಹವುಗಳ ವಿರುದ್ಧ ಹಾಗೂ ನಗರ ನಕ್ಸಲ್ ತೀವ್ರವಾದದ ವಿರುದ್ಧ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ. ನಕ್ಸಲ್ ಬಾಧಿತ ಜಿಲ್ಲೆಗಳಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ವ್ಯಾಪಕವಾಗಿ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಕೇಂದ್ರ ಬಜೆಟ್ ಕುರಿತಂತೆ ಸದನದಲ್ಲಿಂದು ಚರ್ಚೆ ನಡೆದಿದ್ದು, ಬಳಿಕ ಕಲಾಪವನ್ನು ನಾಳೆಗೆ ಮುಂದೂಡಲಾಯಿತು.
ಭಾರತೀಯ ಸಂಚಾರ ನಿಗಮ ಬಿಎಸ್ಎನ್ಎಲ್ ಮತ್ತು ಎಂಟಿಎನ್ಎಲ್ ಸಂಸ್ಥೆಗಳ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದ್ದು ಹಲವು ವರ್ಷಗಳ ನಂತರ ಪ್ರಥಮ ಬಾರಿಗೆ ಈ ಸಂಸ್ಥೆಗಳು ತಮ್ಮ ಕಾರ್ಯಚಟುವಟಿಕೆಗಳಲ್ಲಿ ಲಾಭ ಗಳಿಸಿವೆ ಎಂದು ದೂರಸಂಪರ್ಕ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಲೋಕಸಭೆಯಲ್ಲಿಂದು ಪ್ರಶ್ನೋತ್ತರ ಅವಧಿಯಲ್ಲಿ ಉತ್ತರ ನೀಡಿದ ಅವರು, ಈ ಬಾರಿಯ ಬಜೆಟ್ನಲ್ಲಿ ಈ ಸಂಸ್ಥೆಗಳ ಅಭಿವೃದ್ಧಿಗಾಗಿ 44,720 ಕೋಟಿ ರೂಪಾಯಿ ನಿಗದಿಪಡಿಸಲಾಗಿದೆ ಎಂದರು. 2004ರಲ್ಲಿ ಯುಪಿಎ ಸರ್ಕಾರ ಅಧಿಕಾರಕ್ಕೆ ಬರುವವರೆಗೆ ಬಿಎಸ್ಎನ್ಎಲ್ ಮತ್ತು ಎಂಟಿಎನ್ಎಲ್ ಸಂಸ್ಥೆಗಳು ಲಾಭದಾಯಕವಾಗಿದ್ದವು. ನಂತರ ಈ ಸಂಸ್ಥೆಗಳ ಅಭಿವೃದ್ಧಿ ಇಳಿಮುಖವಾಯಿತು. ಆದರೆ ಕಳೆದ 7 ವರ್ಷಗಳಲ್ಲಿ ಈ ಸಂಸ್ಥೆಗಳ ಪರಿಸ್ಥಿತಿ ಉತ್ತಮಗೊಂಡಿದೆ ಎಂದು ಅವರು ತಿಳಿಸಿದರು. 2019ರಲ್ಲಿ ಸರ್ಕಾರ ಘೋಷಿಸಿದ ಪುನರ್ ನವೀಕರಣ ಪ್ಯಾಕೇಜ್ನಿಂದಾಗಿ ಈ ಎರಡೂ ಸಂಸ್ಥೆಗಳು ಇದೀಗ ಸುಸ್ಥಿರಗೊಂಡಿವೆ. ಭಾರತೀಯ ದೂರವಾಣಿ ಕಾರ್ಖಾನೆ ಐಟಿಐ ಪುನರುಜ್ಜೀವನಕ್ಕೂ ಎಲ್ಲಾ ಕ್ರಮ ಕೈಗೊಳ್ಳಲಾಗಿದೆ. ಆಪ್ಟಿಕಲ್ ಫೈಬರ್ ಕೇಬಲ್ ಅಳವಡಿಕೆ ಕಾರ್ಯ ಪ್ರಗತಿಯಲ್ಲಿದೆ ಎಂದು ಸಚಿವರು ತಿಳಿಸಿದರು. माननीय अध्यक्ष जी, जिस पोजीशन में बीएसएनएल को छोड़ के गए थे, उस पोजीशन से आज बीएसएनएल बहुत सिग्निफिकेंटली बेटर सिचुएशन में, पहली बार कई वर्षों के बाद में बीएसएनएल ने ऑपरेटिंग प्रॉफिट बनाया है. सर, पहली बार कई वर्षों के बाद में बीएसएनएल और एमटीएनएल इबिट्टा पॉजिटिव हुई है. इनकी जो परिस्थिति थी, उस परिस्थिति के लिए 2019 में जो रिवाइवल पैकेज किया, उस रिवाइवल पैकेज के कारण आज दोनों कंपनियां स्टेबल हो गई है. और माननीय अध्यक्ष जी, मुझे बहुत हर्ष के साथ कहना है कि माननीय प्रधानमंत्री जी ने इस बजट में बीएसएनएल एमटीएनएल के फर्दर ग्रोथ के लिए 44,720 करोड़ का एलोकेशन किया है. ಎಲ್ಲಾ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ವಸ್ತ್ರ ಸಂಹಿತೆಯನ್ನು ಪಾಲಿಸುವುದು ಕಡ್ಡಾಯವಾಗಿದೆ ಎಂದು ಕೇಂದ್ರ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯಿಸಿದ್ದಾರೆ. ದೆಹಲಿಯಲ್ಲಿಂದು ವಸ್ತ್ರ ಸಂಹಿತೆ ವಿವಾದ ಕುರಿತಂತೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಕಾಯ್ದುಕೊಳ್ಳಲು ಸರ್ಕಾರ ಎಲ್ಲ ಕ್ರಮ ಕೈಗೊಂಡಿದೆ. ಯಾರು ವಿದ್ಯಾರ್ಥಿಗಳಿಗೆ ಪ್ರಚೋದನೆ ನೀಡುತ್ತಿದ್ದಾರೆ ಎಂಬುದನ್ನು ಪತ್ತೆ ಹಚ್ಚಿ ಸೂಕ್ತ ಕ್ರಮ ಜರುಗಿಸಲಾಗುವುದು ಎಂದರು. प्रॉब्लम बिल्कुल नहीं होना चाहिए और इसमें कोई भी, दोनों तरफ से मैं कहता हूं, कानून अपने हाथ में लेने का सवाल ही नहीं है. लेकिन इसमें इश्यू बना रहे हैं, जब उधर के जो शिक्षक प्रिंसिपल इन लोगों को समझाया कि आप ड्रेस कोड पालन करना है, और ड्रेस कोड पालन करने न करने के लिए उनको उत्तेजित करना, ये कौन कर रहे हैं, ये कौन उकसा रहे हैं, ये भी देखना पड़ेगा. ಗ್ರಾಮೀಣ ಪ್ರದೇಶದ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಖಾಸಗಿ ಸಂಸ್ಥೆಗಳು, ಸ್ವಯಂ ಸೇವಾ ಸಂಸ್ಥೆಗಳು ಕೈಜೋಡಿಸಬೇಕು ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಬಿಸಿ ನಾಗೇಶ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ವಿವಿಧ ಖಾಸಗಿ ಸಂಸ್ಥೆಗಳೊಂದಿಗೆ ಸಂವಾದ ನಡೆಸಿದ ಅವರು, ಗಣಿತ, ವಿಜ್ಞಾನ, ದೈಹಿಕ ಶಿಕ್ಷಣ ಸೇರಿದಂತೆ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸರ್ಕಾರ ಬದ್ಧವಾಗಿದೆ. ಸರ್ಕಾರಿ ಶಾಲೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಸಮರ್ಥ ಶಿಕ್ಷಕರನ್ನು ನೇಮಿಸಿಕೊಳ್ಳಲಾಗುತ್ತಿದೆ ಎಂದರು. ಹಲವು ಕಾರ್ಯಬಾಹುಳ್ಯದಿಂದಾಗಿ ಶಿಕ್ಷಕರು ಮಕ್ಕಳ ಕಲಿಕೆಯತ್ತ ಸಂಪೂರ್ಣ ಗಮನ ನೀಡಲು ಸಾಧ್ಯವಾಗುತ್ತಿಲ್ಲ. ಈ ನಿಟ್ಟಿನಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲು ಚಿಂತನೆ ನಡೆಸಲಾಗಿದೆ ಎಂದರು. As we are unable to close the schools also because of various reasons, we want to create a very good school so we, if we can arrange a transportation for the children from 2 or 3 kilometers, even our teachers can be put to such model schools and the quality of the education can be improved. We have, so we require your help in the client, how to improve academic qualities, how to create such infrastructure. With again, building can be done by the government out of our capital expenditure. ಇಂದು ಜೀತ ವಿಮುಕ್ತಿ ದಿನ.
ಈ ಹಿನ್ನೆಲೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಕೆಎಸ್ ಈಶ್ವರಪ್ಪ ಹಾಗೂ ಇಲಾಖೆಯ ಅಧಿಕಾರಿಗಳು ವಿಧಾನಸೌಧದಲ್ಲಿಂದು ಪ್ರತಿಜ್ಞಾವಿಧಿ ಸ್ವೀಕರಿಸಿದರು. ರಾಜ್ಯದಲ್ಲಿ ಪ್ರತಿ ವರ್ಷ ಫೆಬ್ರವರಿ 9ರಂದು ಜೀತ ಪದ್ಧತಿ ರದ್ದತಿ ದಿನ ಆಚರಿಸಲು ಅಧಿಸೂಚನೆ ಹೊರಡಿಸಲಾಗಿದ್ದು ಅದರಂತೆ ಜೀತ ಮುಕ್ತಿ ಪುನರ್ವಸತಿ ಹಾಗೂ ಅವರ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸಲು ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಸರ್ಕಾರ ಸೂಚಿಸಿದೆ. ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆಯ ಮೊದಲ ಹಂತದ ಮತದಾನ ನಾಳೆ ನಡೆಯಲಿದ್ದು ಶಾಂತಿಯುತ ಮತ್ತು ಮುಕ್ತ ಮತದಾನಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ. ರಾಜ್ಯದ ಪಶ್ಚಿಮ ಭಾಗದ 11 ಜಿಲ್ಲೆಗಳ 58 ವಿಧಾನಸಭಾ ಕ್ಷೇತ್ರಗಳಿಗೆ ನಾಳೆ ಚುನಾವಣೆ ನಡೆಯುತ್ತಿದ್ದು ವಿವಿಧ ಪಕ್ಷಗಳ 623 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಕೋವಿಡ್ ಹಿನ್ನೆಲೆಯಲ್ಲಿ ಪ್ರತಿ ಮತಗಟ್ಟೆಯಲ್ಲೂ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ. ಈ ಮಧ್ಯೆ ಉತ್ತರ ಪ್ರದೇಶದಲ್ಲಿ ಉಳಿದ ಹಂತಗಳಿಗೆ ವಿವಿಧ ರಾಜಕೀಯ ಪಕ್ಷಗಳ ಪ್ರಚಾರ ಕಾರ್ಯ ಭರದಿಂದ ಸಾಗಿದೆ. ಲಖನೌನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಅನುರಾಗ್ ಸಿಂಗ್ ಠಾಕೂರ್, ರಾಜ್ಯದಲ್ಲಿ ಮಹಿಳೆಯರು, ರೈತರು, ಆರ್ಥಿಕ ದುರ್ಬಲರು, ಯುವಜನರು ಸೇರಿದಂತೆ ವಿವಿಧ ವರ್ಗದವರ ಸಮಗ್ರ ಅಭಿವೃದ್ಧಿಗೆ ಬಿಜೆಪಿ ನೇತೃತ್ವದ ಸರ್ಕಾರ ಮಹತ್ವದ ಕ್ರಮ ಕೈಗೊಂಡಿದೆ ಎಂದರು. ಮಹಿಳೆಯರ ಸಬಲೀಕರಣ ಮತ್ತು ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು ಶೌಚಾಲಯಗಳ ನಿರ್ಮಾಣ, ಉಜ್ವಲ ಯೋಜನೆ ಮುಂತಾದವುಗಳ ಮೂಲಕ ಮಹಿಳೆಯರ ಬದುಕು ಸುಗಮಗೊಳಿಸಲಾಗಿದೆ ಎಂದು ಅವರು ತಿಳಿಸಿದರು. ಈ ಮಧ್ಯೆ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಪಕ್ಷದ ಚುನಾವಣಾ ಪ್ರಣಾಳಿಕೆಯನ್ನು ಲಖನೌನಲ್ಲಿಂದು ಬಿಡುಗಡೆ ಮಾಡಿದರು. ಸ್ವಾತಂತ್ರ್ಯ ಸಂಗ್ರಾಮದ ಸಾಹಸಗಾಥೆಗಳನ್ನು ಶಾಲಾ ಕಾಲೇಜು ಪಠ್ಯಪುಸ್ತಕಗಳಲ್ಲಿ ಪರಿಚಯಿಸಬೇಕು ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಸಲಹೆ ನೀಡಿದ್ದಾರೆ. ಮಹಾರಾಷ್ಟ ಎಜುಕೇಷನ್ ಸೊಸೈಟಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮರಾಠಿ ಪುಸ್ತಕ ಬಿಡುಗಡೆ ಮಾಡಿದ ಅವರು, ಸ್ವಾತಂತ್ರ್ಯ ಹೋರಾಟಗಾರರ ಬದುಕು, ತ್ಯಾಗದ ಸ್ಫೂರ್ತಿದಾಯಕ ಕಥನಗಳನ್ನು ಮುಂದಿನ ತಲೆಮಾರಿಗೆ ತಲುಪಿಸಬೇಕು ಎಂದರು. ಸ್ವಾತಂತ್ರ್ಯ ಹೋರಾಟದ ಜತೆಗೆ ಸಾಮಾಜಿಕ ಸುಧಾರಣೆಗಳಿಗಾಗಿ ತಮ್ಮ ಬದುಕು ಮುಡಿಪಾಗಿಟ್ಟ ಮಹಾನ್ ಹೋರಾಟಗಾರರ ಚಿಂತನೆಗಳನ್ನು ಇಂದಿನ ತಲೆಮಾರಿನವರು ಅರಿಯಬೇಕು ಎಂದು ತಿಳಿಸಿದ್ದಾರೆ. And their contribution to the social reformation as well as freedom movement that will inspire these generations. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನಾಳೆಯಿಂದ 6 ದಿನಗಳ ಕಾಲ ಆಸ್ಟ್ರೇಲಿಯಾ ಮತ್ತು ಫಿಲಿಪೈನ್ಸ್ ಪ್ರವಾಸ ಕೈಗೊಳ್ಳಲಿದ್ದಾರೆ. ಮೆಲ್ಬರ್ನ್ನಲ್ಲಿ ನಾಳೆ ನಡೆಯಲಿರುವ ಕ್ವಾಡ್ ಒಕ್ಕೂಟದ ವಿದೇಶಾಂಗ ಸಚಿವರ 4ನೇ ಶೃಂಗಸಭೆಯಲ್ಲಿ ಸಚಿವ ಜೈಶಂಕರ್ ಭಾಗವಹಿಸಲಿದ್ದು, ಒಕ್ಕೂಟದ ಸದಸ್ಯ ರಾಷ್ಟಗಳಾದ ಆಸ್ಟ್ರೇಲಿಯಾ, ಅಮೆರಿಕ ಮತ್ತು ಜಪಾನ್ ವಿದೇಶಾಂಗ ಸಚಿವರೊಂದಿಗೆ ಸಮಾಲೋಚನೆ ನಡೆಸಲಿದ್ದಾರೆ. ಪ್ರಸಕ್ತ ಕೋವಿಡ್ ಸಂಕಷ್ಟ ಪರಿಸ್ಥಿತಿಯ ಸವಾಲುಗಳು, ಪೂರೈಕೆ ಸರಣಿ, ಹವಾಮಾನ ಬದಲಾವಣೆ, ಮೂಲಸೌಕರ್ಯ ಅಭಿವೃದ್ಧಿ, ಕಾರ್ಯತಂತ್ರ ಪಾಲುದಾರಿಕೆ ಮುಂತಾದ ವಿಚಾರಗಳ ಕುರಿತು ಸಮಾಲೋಚನೆ ನಡೆಯಲಿದೆ. ಇದೇ 12ರಂದು ನಡೆಯಲಿರುವ ಭಾರತ ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವರ ರೂಪುರೇಷೆ ಮಾತುಕತೆ ಮತ್ತು ಸೈಬರ್ ಮಾತುಕತೆಗಳಲ್ಲಿ ಸಚಿವ ಎಸ್ ಜೈಶಂಕರ್ ಮತ್ತು ಆಸ್ಟ್ರೇಲಿಯಾ ವಿದೇಶಾಂಗ ಸಚಿವೆ ಮಾರಿಸಿ ಶೈನೆ ಭಾಗವಹಿಸಲಿದ್ದಾರೆ. ಇದಲ್ಲದೆ ಆಸ್ಟ್ರೇಲಿಯಾದ ವಿವಿಧ ರಾಜಕೀಯ ನಾಯಕರು, ಶಿಕ್ಷಣ ತಜ್ಞರು, ಉದ್ಯಮಿಗಳು ಹಾಗೂ ಭಾರತೀಯ ಸಮುದಾಯದೊಂದಿಗೆ ಸಚಿವ ಜೈಶಂಕರ್ ಸಂವಾದ ನಡೆಸಲಿದ್ದಾರೆ. ಇದೇ 13ರಿಂದ 15ರವರೆಗೆ ಸಚಿವರು ಫಿಲಿಪೈನ್ಸ್ಗೆ ಭೇಟಿ ನೀಡಲಿದ್ದು ಅಲ್ಲಿನ ವಿದೇಶಾಂಗ ಸಚಿವ ಟಡೋರಾ ಲಾಕ್ಸಿನ್ ಜೂನಿಯರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ರಾಷ್ಟೀಯ ಆರೋಗ್ಯ ಪ್ರಾಧಿಕಾರ ತನ್ನ ಮಹತ್ವಾಕಾಂಕ್ಷೆಯ ಆಯುಷ್ಮಾನ್ ಭಾರತ ಡಿಜಿಟಲ್ ಮಿಷನ್ ಯೋಜನೆಯಡಿ ಸರ್ಕಾರಿ ಮತ್ತು ಖಾಸಗಿ ವಲಯದ 27 ಪ್ರಮುಖ ಸೇವೆಗಳನ್ನು ಸೇರ್ಪಡೆಗೊಳಿಸುವ ಕಾರ್ಯವನ್ನು ಪೂರ್ಣಗೊಳಿಸಿರುವುದಾಗಿ ಪ್ರಕಟಿಸಿದೆ. ಎನ್ಎಚ್ಎ ಪ್ರಾಧಿಕಾರದ ಕಾರ್ಯನಿರ್ವಾಹಕ ಅಧಿಕಾರಿ ಆರ್ಎಸ್ ಶರ್ಮಾ ಈ ವಿಷಯ ತಿಳಿಸಿದ್ದು, 27 ಸೇವೆಗಳ ಸೇರ್ಪಡೆ ಪೈಕಿ 17 ಖಾಸಗಿ ವಲಯಕ್ಕೆ ಸೇರಿದವುಗಳಾಗಿವೆ. ಅದರಲ್ಲಿ ಆರೋಗ್ಯ ನಿರ್ವಹಣಾ ಮಾಹಿತಿ ವ್ಯವಸ್ಥೆ, ಪ್ರಯೋಗಾಲಯ ನಿರ್ವಹಣಾ ಮಾಹಿತಿ ವ್ಯವಸ್ಥೆ, ಆರೋಗ್ಯ ತಂತ್ರಜ್ಞಾನ ಸೇವೆಗಳು ಮತ್ತು ಇತರ ಡಿಜಿಟಲ್ ಸೇವೆಗಳು ಒಳಗೊಂಡಿವೆ ಎಂದರು. ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ನ ಗುರಿ ಸಾಧನೆಗಾಗಿ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಂಡು ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಆರೋಗ್ಯ ಸೇವೆಗಳನ್ನು ಒದಗಿಸಲಾಗುತ್ತಿದೆ ಎಂದು ಅವರು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಕಳೆದ ಸೆಪ್ಟೆಂಬರ್ 27ರಂದು ಮಹತ್ವಾಕಾಂಕ್ಷೆಯ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ಗೆ ಚಾಲನೆ ನೀಡಿದ್ದರು. ಸಿಸ್ಟಮ್ ವಿಚ್ ಇಸ್ ಬೇಸ್ಡ್ ಆನ್ ಓಪನ್ ಸೋರ್ಸ್ ಅಂಡ್ ಓಪನ್ APIs ಅಂಡ್ ಓಪನ್ ಸ್ಟ್ಯಾಂಡರ್ಡ್ಸ್ ಸೊ ದಟ್ ಬೇಸಿಕಲಿ ಎನೇಬಲ್ಸ್ ಎವ್ರಿ ಪ್ರೈವೇಟ್ ಪ್ಲೇಯರ್ ಹೂಸ್ ಎವರ್ ವಾಂಟ್ಸ್ ಟು ಇಂಟಿಗ್ರೇಟ್ ವಿತ್ ದ ಸಿಸ್ಟಮ್ ಟು ಇಂಟಿಗ್ರೇಟ್ ವಿತ್ ABTM
And you'll be happy to know that out of 27 integrators, 17 integrators are private integrators who are actually providing solutions which are compatible with the overall architecture of ABDM. And each application can talk to every other application. ಬೆಂಗಳೂರಿನಲ್ಲಿಂದು ಕ್ರೀಡೆ ಯುವ ಸಬಲೀಕರಣ ಸಚಿವ ಡಾಕ್ಟರ್ ಕೆಸಿ ನಾರಾಯಣಗೌಡ ವಿವಿಧ ಕ್ರೀಡಾ ಸಂಸ್ಥೆಗಳು ಹಾಗೂ ಯುವ ಸಂಘಗಳ ಪದಾಧಿಕಾರಿಗಳೊಂದಿಗೆ 2022-23 ಸಾಲಿನ ರಾಜ್ಯ ಆಯವ್ಯಯದಲ್ಲಿ ಪರಿಗಣಿಸಬೇಕಾದ ಅಂಶಗಳ ಕುರಿತು ಚರ್ಚೆ ನಡೆಸಿದರು. ಅಪರ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್, ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ ಕೆಪಿ ಪುರುಷೋತ್ತಮ ಸೇರಿದಂತೆ ವಿವಿಧ ಕ್ರೀಡಾ ಸಂಸ್ಥೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸಭೆಯಲ್ಲಿ ಡಾಕ್ಟರ್ ಶಾಲಿನಿ ರಜನೀಶ್, ಯುವಜನರು ದೇಶದ ಪ್ರಮುಖ ಮಾನವ ಸಂಪತ್ತು, ಈ ಸಮೂಹದ ಸಬಲೀಕರಣಕ್ಕಾಗಿ ಪ್ರತಿ ಗ್ರಾಮಗಳಲ್ಲಿ ಯುವಜನ ಸಂಘಗಳನ್ನು ಆರಂಭಿಸಲು ಪ್ರೋತ್ಸಾಹ ನೀಡಲಾಗುವುದು, ಯುವ ಸ್ಪಂದನ ಅಡಿಯಲ್ಲಿ ಯುವಜನರಿಗೆ ಜೀವನ ಕೌಶಲ್ಯ ತರಬೇತಿ ನೀಡಲಾಗುವುದು ಎಂದು ತಿಳಿಸಿದರು. ಯುವ ಸ್ಪಂದನ ಕಾರ್ಯಕ್ರಮ ಅಡಿಯಲ್ಲಿ ನಾವು ಸ್ಥಳೀಯ ಯೂತ್ ಯಾರು ಇರ್ತಾರೆ ಅವ್ರದ್ದು ಒಂದು ಸ್ವಸಹಾಯ ಗುಂಪು ಹೆಂಗಿರುತ್ತಲ್ಲ ಮಹಿಳೆಯರದು, ಈ ತರ ನಮ್ಮ ಹುಡುಗರದು ಹುಡುಗಿರೋದು ಒಂದು ಸ್ವಸಹಾಯ ಗುಂಪನ್ನ ಮಾಡಿ 540 ಯೋಜನೆಗಳು ಸರ್ಕಾರದ ನಾವು ಒಂದು ಕ್ರೋಢೀಕರಿಸಿದೀವಿ. ಅಲ್ಲ ಬುಕ್ಸ್ ತರಿಸಿ ಎಲ್ಲರಿಗೆ ಆ ಬುಕ್ಸ್ ಕೊಡ್ತೀವಿ. 540 ಯೋಜನೆಗಳು ಇದು ವೆಬ್ಸೈಟ್ ಅಲ್ಲಿಯೂ ಇದೆ, ತಾವು ಹೆಲ್ಪ್ ಲೈನ್ ಅಲ್ಲಿ ಕೂಡ ತಗೋಬಹುದು. ಐ ಹೋಪ್ ಎಲ್ಲರಿಗೆ ಹೆಲ್ಪ್ ಲೈನ್ ನಂಬರ್ ಗೊತ್ತಿದೆ. ಆಧುನಿಕ ಜಗತ್ತು ಕಂಡಿರುವ ಬಹುದೊಡ್ಡ ಸಂಗ್ರಾಮಗಳಲ್ಲಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮವೂ ಒಂದು. ತಾಯ್ನೆಲವನ್ನು ವಿದೇಶಿಗರ ಕಪಿಮುಷ್ಟಿಯಿಂದ ಬಿಡುಗಡೆಗೊಳಿಸುವಲ್ಲಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಹಲವು ಮಹನೀಯರು ಹಾಗೂ ಸ್ವಾತಂತ್ರ್ಯ ಸಂಗ್ರಾಮದ ಹಲವು ವಿಷಯಗಳ ಕುರಿತ ವಿಶೇಷ ಸರಣಿಯ ವರದಿ ಇಲ್ಲಿದೆ. ನಮ್ಮ ಇಂದಿನ ಸಂಚಿಕೆಯಲ್ಲಿ ನಾವು ಆದಿವಾಸಿ ಸ್ವಾತಂತ್ರ್ಯತಾ ಸೇನಾನಿ ತೆಲಂಗಾ ಖಡಿಯಾ ಅವರನ್ನು ಸ್ಮರಿಸುತ್ತಿದ್ದೇವೆ. ಅವರು 1806 ಫೆಬ್ರವರಿ 9 ಇಂದಿನ ಜಾರ್ಖಂಡ್ ರಾಜ್ಯದ ಗುಮ್ಲಾ ಜಿಲ್ಲೆಯಲ್ಲಿ ಜನಿಸಿದರು. ತೆಲಂಗಾರವರನ್ನು ಅವರ ಕ್ರಾಂತಿಕಾರಕ ವಿಚಾರಗಳು ಹಾಗೂ ಸಮಾಜ ಸೇವೆಯ ಕ್ಷೇತ್ರದಲ್ಲಿನ ಸಮರ್ಪಣಾ ಭಾವದ ಸೇವೆಗಾಗಿ ಸ್ಮರಿಸಲಾಗುತ್ತದೆ. ಅವರು 1850-1860 ಅವಧಿಯಲ್ಲಿ ಛೋಟಾ ನಾಗ್ಪುರ್ ಪ್ರಾಂತ್ಯದಲ್ಲಿ ಅತ್ಯಾಚಾರ ಹಾಗೂ ಆದಿವಾಸಿಗಳನ್ನು ಒಕ್ಕಲೆಬ್ಬಿಸುವುದನ್ನು ವಿರೋಧಿಸಿ ಬ್ರಿಟಿಷರೊಂದಿಗೆ ಹೋರಾಡಿದರು. ಛೋಟಾ ನಾಗ್ಪುರ್ ಪ್ರಾಂತ್ಯವು ಶತಮಾನಗಳಿಂದ ಪಾರಂಪರಿಕ ಪಡ್ಹ ಆಡಳಿತ ಪದ್ಧತಿಯನ್ನು ಪಾಲಿಸುತ್ತಾ ಬಂದಿತ್ತು. ಇಲ್ಲಿನ ಜನಸಮುದಾಯವು ಯಾವುದೇ ಹೊರ ಜಗತ್ತಿನ ಹಸ್ತಕ್ಷೇಪವಿಲ್ಲದೆ ಜೀವಿಸುತ್ತಾ ಬಂದಿತ್ತು. ಆದರೆ 1850 ದಶಕದ ನಂತರ ಇಲ್ಲಿ ಬ್ರಿಟಿಷ್ ಆಡಳಿತವನ್ನು ಜಾರಿಗೊಳಿಸಲಾಯಿತು. ಇದರಿಂದಾಗಿ ಪಾರಂಪರಿಕ ಪಡ್ಹ ವ್ಯವಸ್ಥೆಗೆ ಧಕ್ಕೆಯಾಯಿತು. ಆದಿವಾಸಿಗಳು ತಲತಲಾಂತರದಿಂದ ವಾಸಿಸಿ ಕೃಷಿ ಕೈಗೊಂಡಿದ್ದ ತಮ್ಮ ಜಮೀನಿನ ಮೇಲೆ ರಾಜಸ್ವ ಅಥವಾ ಕಂದಾಯವನ್ನು ಪಾವತಿಸುವಂತೆ ವಿವಶಗೊಳಿಸಲಾಯಿತು. ಇದರಿಂದ ಬಡ ಜನರು ತಮ್ಮ ಜಮೀನುಗಳನ್ನು ಕಳೆದುಕೊಳ್ಳಬೇಕಾಯಿತು ಮತ್ತು ಬಹಳಷ್ಟು ಜನರಿಗೆ ಈ ಒಂದು ಕಂದಾಯವನ್ನು ಪಾವತಿ ಮಾಡುವುದು ಕೂಡ ಸಾಧ್ಯವಾಗಲಿಲ್ಲ. ತೆಲಂಗಾರವರು ಆದಿವಾಸಿ ಜನಸಮುದಾಯವನ್ನು ಜಾಗೃತಗೊಳಿಸಿ ಒಗ್ಗೂಡಿಸುವ ಕಾರ್ಯವನ್ನು ಆರಂಭಿಸಿದರು. ಅವರು ಹಲವು ಹಳ್ಳಿಗಳಲ್ಲಿ ಸ್ಥಳೀಯ ಜೂರಿ ಪಂಚಾಯಿತಿಗಳನ್ನು ರಚಿಸಿ ಅವು ಬ್ರಿಟಿಷ್ ಆಡಳಿತಕ್ಕೆ ಸಮಾನಾಂತರವಾಗಿ ಸ್ವಯಂ ಆಡಳಿತವನ್ನು ಕೈಗೊಳ್ಳುವಂತೆ ರೂಪಿಸಿದರು. ತೆಲಂಗಾರವರು ಸುಮಾರು 1,500 ಜನರ ಸೇನೆಯನ್ನು ಕಟ್ಟಿ ಅದರ ಮೂಲಕ ಕ್ಷಿಪ್ರ ಕಾರ್ಯಾಚರಣೆಯ ಆಕ್ರಮಣಕಾರಿ ಹೋರಾಟವನ್ನು ಆರಂಭಿಸಿದರು. ಅವರು ಬ್ರಿಟಿಷರು ಹಾಗೂ ಅವರ ಮಧ್ಯವರ್ತಿಗಳು ಹಾಗೂ ಬ್ರಿಟಿಷ್ ಆಡಳಿತದಲ್ಲಿನ ಇತರೆ ನೆಲೆಗಳ ಮೇಲೆ ದಾಳಿ ಮಾಡಲು ಆರಂಭಿಸಿದರು. ಬ್ರಿಟಿಷರು ಈ ಕ್ರಾಂತಿಕಾರಕ ಹೋರಾಟವನ್ನು ಹೇಗಾದರೂ ಮಾಡಿ ತುಳಿಯಲು ಇನ್ನಿಲ್ಲದ ಪ್ರಯತ್ನವನ್ನು ಮಾಡಿದರು. ಆದರೆ ತೆಲಂಗಾ ಖಡಿಯಾರವರು ಅತ್ಯಂತ ಜಾಗರೂಕತೆಯಿಂದ ಇದ್ದು ಕಾಡಿನಲ್ಲಿಯೇ ತಲೆಮರೆಸಿಕೊಂಡು ಎಲ್ಲ ಚಟುವಟಿಕೆಗಳನ್ನು ಅಲ್ಲಿಂದಲೇ ನಿಯಂತ್ರಿಸುತ್ತಿದ್ದರು. ಆದರೆ ಒಮ್ಮೆ ತೆಲಂಗಾರವರು ಗ್ರಾಮದ ಜೂರಿ ಪಂಚಾಯಿತಿಯ ಸಭೆಯಲ್ಲಿ ಮಗ್ನರಾಗಿದ್ದಾಗ ಜಮೀನುದಾರರ ಏಜೆಂಟರು ಅವರ ಮಾಹಿತಿಯನ್ನು ಬ್ರಿಟಿಷರಿಗೆ ತಲುಪಿಸಿದರು. ಹಾಗಾಗಿ ತೆಲಂಗಾರವರು ಬ್ರಿಟಿಷರ ಬಂಧನಕ್ಕೆ ಒಳಗಾದರು. ಅವರನ್ನು ಲೋಹಾರ್ ದಗಾ ಜೈಲಿಗೆ ಕಳುಹಿಸಲಾಯಿತು. ಆನಂತರ ಅವರನ್ನು ಕಲ್ಕತ್ತಾ ಜೈಲಿಗೆ ಕಳುಹಿಸಲಾಯಿತು. ಅಲ್ಲಿ ತೆಲಂಗಾರವರು 18 ದೀರ್ಘ ಸೆರೆಮನೆ ವಾಸವನ್ನು
ಅನುಭವಿಸಬೇಕಾಯಿತು. 18 ವರ್ಷಗಳ ದೀರ್ಘ ಸೆರೆಮನೆ ವಾಸವನ್ನು ಅನುಭವಿಸಿದ ನಂತರ ಬಿಡುಗಡೆಗೊಂಡು ತೆಲಂಗಾ ಕಡಿಯಾರವರು ಬ್ರಿಟಿಷರ ವಿರುದ್ಧ ಮತ್ತೆ ಯುದ್ಧವನ್ನು ಸಾರಿದರು. ಅವರ ಕಾರ್ಯಾಚರಣೆಯ ಸೂಚನೆ ಬ್ರಿಟಿಷರಿಗೆ ದೊರೆತು ಅವರು ತೆಲಂಗಾರವರನ್ನು ಮುಗಿಸುವ ಸಂಚು ರೂಪಿಸಿದರು. 1880ರ ಏಪ್ರಿಲ್ 23ರಂದು ತೆಲಂಗಾ ಕಡಿಯಾರವರು ಪೂಜೆಯಲ್ಲಿ ತೊಡಗಿರುವಾಗ ಬ್ರಿಟಿಷರ ಏಜೆಂಟ್ ಆದ ಬೋಧನ್ ಸಿಂಗ್ ಅವರ ಮೇಲೆ ಗುಂಡು ಹಾರಿಸಿದ. ಬ್ರಿಟಿಷರಿಂದ ತಪ್ಪಿಸಿಕೊಂಡ ತೆಲಂಗಾರವರ ಅನುಯಾಯಿಗಳು ಅವರ ಪಾರ್ಥಿವ ಶರೀರವನ್ನು ಗುಮ್ಲಾ ಜಿಲ್ಲೆಯ ಸೋಸೋನೆಲ್ತೋಮಿ ಎಂಬ ಗ್ರಾಮಕ್ಕೆ ಕೊಂಡೊಯ್ದು ಅಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದರು. ಅವರ ಸಮಾಧಿ ಸ್ಥಳವನ್ನು ತೆಲಂಗಾ ಟೋಫಾ ತಾಂಡದ ಹೆಸರಿನಿಂದ ಕರೆಯಲಾಗುತ್ತದೆ. ಈ ಸ್ಥಳವನ್ನು ಛೋಟಾ ನಾಗ್ಪುರ್ ಪ್ರಾಂತ್ಯದ ಜನ ಪವಿತ್ರ ಕ್ಷೇತ್ರವೆಂದು ಇಂದಿಗೂ ಭಾವಿಸುತ್ತಾರೆ. ಪ್ರತಿ ವರ್ಷ ಏಪ್ರಿಲ್ 23ರಂದು ಜನರು ಅವರ ಬಲಿದಾನವನ್ನು ಶ್ರದ್ಧಾಪೂರ್ವಕವಾಗಿ ಸ್ಮರಿಸುತ್ತಾರೆ ಹಾಗೂ ಗುಮ್ಲಾ ಜಿಲ್ಲೆಯ ದಿಡೌಲಿ ಗ್ರಾಮದಲ್ಲಿ ಒಂದು ವಾರದುದ್ದಕ್ಕೂ ಹುತಾತ್ಮ ತೆಲಂಗಾರವರ ಹೆಸರಿನಲ್ಲಿ ಜಾತ್ರೆಯನ್ನು ಆಯೋಜಿಸುತ್ತಾರೆ. ತೆಲಂಗಾರವರು ತಮ್ಮ ಸಾಹಸ, ತ್ಯಾಗ ಹಾಗೂ ಸ್ಥೈರ್ಯದಿಂದ ಜನರನ್ನು ಇಂದಿಗೂ ಪ್ರಭಾವಿಸುತ್ತಿದ್ದಾರೆ. ಈ ಮಹಾನ್ ಸ್ವಾತಂತ್ರ್ಯ ಸೇನಾನಿಗೆ ನಮ್ಮ ಸಹಸ್ರ ಪ್ರಣಾಮಗಳು. ಇಂದು ನಾವು ಸ್ವಾತಂತ್ರ್ಯ ಸಂಗ್ರಾಮದ ಸೇನಾನಿಯಾದ ಮಣಿಲಾಲ್ ಪಟೇಲ್ರವರನ್ನು ಕೂಡ ಸ್ಮರಿಸಬೇಕಿದೆ. ಅವರ ಜನನ 1922ರ ಫೆಬ್ರವರಿ 9ರಂದು ಗುಜರಾತಿನ ಪಟನ್ ಜಿಲ್ಲೆಯಲ್ಲಿ ಆಯಿತು. ಕಾಲೇಜಿನ ದಿನಗಳಲ್ಲಿಯೇ ಮಣಿಲಾಲ್ ತಮ್ಮ ಮಿತ್ರರ ಜೊತೆಗೂಡಿ 1942ರ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು. ಬರೋಡಾದ ಸುತ್ತ ಇರುವ ಹಳ್ಳಿಗಳಲ್ಲಿ ಜನರನ್ನು ಸತ್ಯಾಗ್ರಹದ ಮೂಲಕ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲು ಪ್ರೇರೇಪಿಸಿದರು. 1942ರ ಆಗಸ್ಟ್ 18ರ ಸತ್ಯಾಗ್ರಹದ ನಂತರ ಮಣಿಲಾಲ್ರವರು ರೈಲಿನಲ್ಲಿ ಕುಳಿತುಕೊಳ್ಳಲು ಆದಸ್ ರೈಲು ನಿಲ್ದಾಣವನ್ನು ತಲುಪಿದರು. ಅಲ್ಲಿ ಅವರು ಕೆಲವು ಪೊಲೀಸರು ತಮ್ಮನ್ನು ಹಿಂಬಾಲಿಸುತ್ತಿರುವುದನ್ನು ಗಮನಿಸಿದರು. ಅವರು ಬಂಧನಕ್ಕೆ ಒಳಗಾಗಲು ಸಿದ್ಧವಿದ್ದರು. ಆದರೆ ಪೊಲೀಸರು ಅವರಿಗೆ ಯಾವುದೇ ಮುನ್ನೆಚ್ಚರಿಕೆಯನ್ನು ನೀಡದೆ ಗೋಲಿಬಾರ್ ನಡೆಸಿದರು. ಗಂಭೀರವಾಗಿ ಗಾಯಗೊಂಡ ಮಣಿಲಾಲ್ರವರು ಸ್ಥಳದಲ್ಲಿಯೇ ಮರಣವನ್ನು ಹೊಂದಿದರು. ಅಮರ ಹುತಾತ್ಮ ಮಣಿಲಾಲ್ ಪಟೇಲ್ರವರಿಗೆ ನಮ್ಮ ಗೌರವ ನಮನಗಳು. ಕ್ರಿಕೆಟ್. ಅಹಮದಾಬಾದ್ನಲ್ಲಿ ನಡೆಯುತ್ತಿರುವ ಭಾರತ ವೆಸ್ಟ್ ಇಂಡೀಸ್ ನಡುವಣ ಏಕದಿನ ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಇತ್ತೀಚಿನ ವರದಿ ಬಂದಾಗ ಭಾರತ 7 ವಿಕೆಟ್ ನಷ್ಟಕ್ಕೆ 213 ರನ್ ಗಳಿಸಿ ಆಟವಾಡುತ್ತಿದೆ. ಟಾಸ್ ಗೆದ್ದ ವೆಸ್ಟ್ ಇಂಡೀಸ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದ್ದು ಭಾರತ ಕೇವಲ 12 ಓವರ್ಗಳಲ್ಲಿ 43 ರನ್ ಗಳಿಗೆ 3 ಪ್ರಮುಖ ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತು. ಮಧ್ಯಮ ಕ್ರಮಾಂಕದಲ್ಲಿ ಆಡಿದ ಕೆಎಲ್ ರಾಹುಲ್ ಮತ್ತು ಸೂರ್ಯಕುಮಾರ್ ಯಾದವ್ ತಂಡಕ್ಕೆ ಆಸರೆಯಾಗಿದ್ದಾರೆ. ವಿಂಡೀಸ್ ಪರ ಓಡೆನ್ ಸ್ಮಿತ್ 2 ವಿಕೆಟ್ ಗಳಿಸಿದ್ದಾರೆ. ಈಗಾಗಲೇ ಮೊದಲ ಪಂದ್ಯ ಗೆದ್ದಿರುವ ಭಾರತ 2ನೇ ಪಂದ್ಯ ಗೆದ್ದು ಸರಣಿ ಕೈವಶ ಮಾಡಿಕೊಳ್ಳುವ ತವಕದಲ್ಲಿದೆ. ಮತ್ತೊಂದೆಡೆ ವೆಸ್ಟ್ ಇಂಡೀಸ್ ಪ್ರಸಕ್ತ ಪಂದ್ಯ ಗೆದ್ದು ಸರಣಿ ಸಮಬಲ ಮಾಡುವ ಪ್ರಯತ್ನದಲ್ಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಜಲಜೀವನ್ ಮಿಷನ್ ಅನುಷ್ಠಾನಕ್ಕೆ ಸಮ್ಮತಿ. 4,500 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಸಂಪುಟ ಅನುಮೋದನೆ, ಸಚಿವ ಜೆಸಿ ಮಾಧುಸ್ವಾಮಿ. ಹೈಕೋರ್ಟ್ನಲ್ಲಿ ವಸ್ತ್ರ ಸಂಹಿತೆ ಪ್ರಕರಣ ವಿಚಾರಣೆ, ವಿಸ್ತೃತ ಪೀಠಕ್ಕೆ ಆರ್ಜಿಆರ್ ವರ್ಗಾವಣೆ. ಕಳೆದ 11 ವರ್ಷಗಳಲ್ಲಿ 85% ನಕ್ಸಲ್ ಚಟುವಟಿಕೆ ನಿಗ್ರಹ, ಬಾಧಿತ ಪ್ರದೇಶಗಳಲ್ಲಿ ಮೂಲಸೌಕರ್ಯಕ್ಕೆ ಒತ್ತು, ಸಚಿವ ನಿತ್ಯಾನಂದ ರಾಯ್. ಹಾಗೂ ಭಾರತ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಸರಣಿ, ಟಾಸ್ ಗೆದ್ದ ಪ್ರವಾಸಿ ತಂಡದಿಂದ ಬೌಲಿಂಗ್ ಆಯ್ಕೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ COVID-19 ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7 ಗಂಟೆಗೆ. ನಮಸ್ಕಾರ.